ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸುವಲ್ಲಿ ನಗರಸಭೆ ವಿಫಲವಾಗಿದೆ ಎಂದು ಆರೋಪಿಸಿ ಮಡಿಕೇರಿ ನಗರ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸುದರ್ಶನ ವೃತ್ತ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿದ ಪಕ್ಷದ ಕಾರ್ಯಕರ್ತರು ನಗರಸಭೆಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾತನಾಡಿದ ನಗರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಹಲವು ಬಾರಿ ಮಕ್ಕಳು ವೃದ್ಧರ ಮೇಲೆ ದಾಳಿ ನಡೆಸಿವೆ. ಈ ಕುರಿತು ಸಂಘ ಸಂಸ್ಥೆಗಳು, ಸಾರ್ವಜನಿಕರು ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗಂಭೀರ ವಿಚಾರದ ಬಗ್ಗೆಯೂ ಅಸಡ್ಡೆ ತೋರುತ್ತಿರುವ ನಗರಸಭೆ ಅಧಿಕಾರಿಗಳ ವಿರುದ್ಧ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಎಲ್ಲರಿಗೂ ನಮಸ್ಕಾರ. ಮಡಿಕೇರಿ ನಗರ ಕಾಂಗ್ರೆಸ್ ವತಿಯಿಂದ ಈ ದಿನ ನಾವೇನು ಮಡಿಕೇರಿ ನಗರಸಭೆಯ ಒಂದು ನಿರ್ದಾಕ್ಷಿಣ್ಯ ಭಾವನೆ ವಿರುದ್ಧ ನಾವು ಇವತ್ತೊಂದು ಹೋರಾಟವನ್ನು ಮಾಡಿದ್ದೇವೆ. ಈ ಹೋರಾಟದಲ್ಲಿ ಇವತ್ತು ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ಎಲ್ಲ ಪ್ರಮುಖರು ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಮಡಿಕೇರಿ ನಗರಸಭೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವು ಈಗಾಗಲೇ ಕಳೆದ 3-4 ತಿಂಗಳಿಂದ ನಗರಸಭೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಮನವಿಗಳನ್ನು ಕೊಡ್ತಾ ಬಂದಿದ್ದೇವೆ. ಯಾವುದೇ ಈ ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ, ಇವರು ಯಾವುದೇ ರೀತಿಯ ಒಂದು ಕ್ರಮವನ್ನು ಇದುವರೆಗೂ ಕೈಗೊಂಡಿರೋದಿಲ್ಲ. ಈಗಾಗಲೇ ಸಾಕಷ್ಟು ಮಂದಿ ಮಕ್ಕಳಿಗಿರ್ಬೋದು, ವೃದ್ಧರಿಗಿರ್ಬೋದು, ಎಲ್ಲರಿಗೂ ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿರುವಂಥ ಘಟನೆಗಳು ಈಗಾಗಲೇ ಸಾಕಷ್ಟು ನಡೆದಿದೆ. ಸಾಕಷ್ಟು ಪತ್ರಿಕೆಗಳಲ್ಲಿ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಕೂಡ ಇದರ ಬಗ್ಗೆ ವಿವರವಾಗಿ ವಿವರಣೆ ನೀಡಲಾಗಿದೆ. ಆದರೂ ಸಮೇತ ಈ ಅಧಿಕಾರಿಗಳು ಯಾವುದೇ ಬಗ್ಗೆ ಒಂದು ಕಿಂಚಿತ್ ಕೂಡ ಇದರ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇಲ್ಲ. ಹಾಗಾಗಿ ಇವರು ಏನೋ ಮಾತಾಡಿದರೆ ಕಾನೂನು ಪ್ರಕಾರ ಅಂತ ಹೇಳ್ತಾರೆ. ಇವರು ಮಾಡ್ತಿರೋ ಎಲ್ಲ ವ್ಯವಹಾರಗಳನ್ನು ಕಾನೂನು ಪ್ರಕಾರ ಮಾಡ್ತಿಲ್ಲ. ಕಾನೂನು ಬಾಹಿರವಂಥ ಕೆಲಸಗಳನ್ನ ಈ ಅಧಿಕಾರಿಗಳು ಸಾಕಷ್ಟು ಮಾಡ್ತಿದ್ದಾರೆ. ಇದೊಂದು ವಿಚಾರದಲ್ಲಿ ಬೀದಿ ನಾಯಿಗಳು ಮಡಿಕೇರಿ ನಗರದಲ್ಲಿ ಏನು ಹಾವಳಿನ ಮಾಡ್ತಿದೆ, ಏನು ತೊಂದರೆಗಳನ್ನ ಮಾಡ್ತಿದೆ. ಇವತ್ತು ಬೀದಿ ನಾಯಿಗಳು ಗುಂಪಾಗಿ ಬಂದು ಮಕ್ಕಳನ್ನು ಹಿಡಿದು ಕೊಲ್ಲುವವರೆಗೆ ಇವರು ಕಾಯ್ತಾ ಇದ್ದಾರೆ. ಯಾವುದೋ ಒಂದು ಕೊಲೆ ಆಗಬೇಕು, ಸಾವು ಆಗಬೇಕು, ಅಲ್ಲಿವರೆಗೆ ಬಹುಶಃ ಈ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಇವರು ಕಾನೂನಿನಲ್ಲಿ ನಮಗೆ ನಾಯಿಗಳನ್ನ ಹಿಡಿಲಿಕ್ಕೆ ಅವಕಾಶ ಇಲ್ಲ, ನಾಯಿಗಳನ್ನ ಕೊಲ್ಲಲಿಕ್ಕೆ ಅವಕಾಶ ಅಂತ ಹೇಳೋ ಒಂದು ಕಾನೂನುಗಳನ್ನ ಹೇಳ್ಕೊಂಡು ಹೋದರೆ ಇವತ್ತು ಬೀದಿ ನಾಯಿಗಳ ಜೀವ ಮುಖ್ಯವಾ ಅಥವಾ ಸಣ್ಣ ಮಕ್ಕಳ ವೃದ್ಧರ ಮನುಷ್ಯರ ಜೀವ ಮುಖ್ಯ ಅಂತ ಹೇಳೋದನ್ನು ಈ ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಬೇರೆ ಯಾವುದೋ ರೀತಿಯ ಇರ್ತದೆ, ಸೊಲ್ಯೂಷನ್ಸ್ ಇರ್ತದೆ, ಅದನ್ನು ಮಾಡಲಿಕ್ಕೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ. ಜೊತೆಗೆ ಇವತ್ತು ಈಗ ನಮ್ಮ ನಗರಸಭೆಯ ನೂತನ ಆಡಳಿತ ಮಂಡಳಿ ಇದೆ, ಮಾನ್ಯ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಆಡಳಿತ ಮಂಡಳಿಯವರು, ಇವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗ್ತದೆ. ಗಮನವನ್ನು ಹರಿಸಿ ನಾಳೆ ಯಾವುದೋ ಒಂದು ಕೊಲೆ ಅಥವಾ ನಾಯಿಗಳಿಂದ ಯಾವುದೇ ಸಾವುಗಳಾಗೊಂದು ಆಗಲಿಕ್ಕೆ ಮೊದಲು ದಯವಿಟ್ಟು ಇಂಥ ಒಂದು ಘಟನೆಯನ್ನು ನಿಲ್ಲಿಸಲಿಕ್ಕೆ ಇವರು ಪ್ರಯತ್ನ ಪಡಬೇಕಾಗ್ತದೆ. ಇದರ ಜೊತೆಗೆ ಇವತ್ತು ಬೆಳಗ್ಗೆ ಎದ್ದು ವೃದ್ಧರು ವಾಕಿಂಗ್ ಹೋಗಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಡಿಕೇರಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಹಣ ನೀಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ನಗರಸಭೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಗರಸಭೆ ಆಯುಕ್ತರು ನಿಯಮ ಉಲ್ಲಂಘಿಸಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬರುತ್ತಿದ್ದು ಅವರನ್ನು ವರ್ಗಾಯಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಮನವಿ ಮಾಡಿದ್ರು. ಯಾವುದೇ ಕಡತವಿರಕೊಂಡು ಇವತ್ತು ಭ್ರಷ್ಟಾಚಾರ ಅಂತ ಹೇಳೋದು, ಲಂಚತನ ಅಂತ ಹೇಳೋದು ನಗರಸಭೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಫಾರ್ಮ್ ನಂಬರ್ 3 ಇರ್ಬೋದು, ಲೈಸೆನ್ಸ್ಗಳಿರ್ಬೋದು, ಇದಕ್ಕೆ ಎಲ್ಲ ಮೊದಲು ಸರಾಗವಾಗಿ ನಡ್ಕೊಂಡು ಹೋಗ್ತಿದ್ದು ಇವತ್ತೆಲ್ಲ ವಿಚಾರಗಳಿಗೆ ಸಮೇತ ಲಂಚ ಕೊಟ್ಟರೆ ಮಾತ್ರ ನಗರಸಭೆಯಲ್ಲಿ ಕೆಲಸ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಮುಖ್ಯವಾಗಿ ಅನುಭವ ಇಲ್ಲದಿರುವಂಥ ಒಬ್ಬರು ಪೌರಾಯುಕ್ತರು ನಗರಸಭೆ ಬಂದಿರೋದು ಕೂಡ ಒಂದು ಕಾರಣ ಆಗಿದೆ. ಈ ಅಧಿಕಾರಿ ನಗರಸಭೆ ಆಯುಕ್ತರು ಯಾರಿದ್ದಾರೆ ಇವರು ಅದನ್ನು ತಿದ್ದುಕೊಳ್ಳಬೇಕು, ಹಾಗೂ ಈ ನಗರಸಭೆ ಅಧಿಕಾರಿಯನ್ನು ಇಮ್ಮಿಡಿಯೇಟಾಗಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೂಡ ನಮ್ಮದೊಂದು ಬೇಡಿಕೆ ಇದೆ. ನಗರಸಭೆಯಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತ ಕೂಡ ನಮ್ಮ ಒಂದು ಉದ್ದೇಶ ಆಗಿದೆ. ಇದನ್ನು ಸಾಕಷ್ಟು ಬೇಗ ಇವರು ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಹೋರಾಟವನ್ನು ನಡೆಸಿ ನಗರಸಭೆಯನ್ನು ಭ್ರಷ್ಟಾಚಾರ ಮುಕ್ತವಾಗಿ ಲಂಚತನ ಮುಕ್ತವಾಗಿ ಮಾಡುವಂಥ ವಿಚಾರ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಮತ್ತೊಮ್ಮೆ ನಾನು ಕಡೆಗೆ ಹೇಳ್ತೀನಿ, ಬೀದಿ ನಾಯಿಗಳ ವಿಚಾರದಲ್ಲಿ ಇವರು ಸೂಕ್ತವಾದ ಕ್ರಮನ ಆದಷ್ಟು ಬೇಗ ತಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಇಡೀ ವಾರ್ಡ್ ಸಮೇತ ಎಲ್ಲರನ್ನ ಸೇರಿಸ್ಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ನಗರಸಭೆ ಮುಖ್ಯವಾಗಿ ಕ್ಲೀನ್ ಆಗಬೇಕಾಗಿದೆ. ಯಾವುದೇ ಇವತ್ತು ಟ್ರೇಡ್ ಲೈಸೆನ್ಸ್ಗಳಿರ್ಬೋದು, ಫಾರ್ಮ್ ನಂಬರ್ 3 ಇರ್ಬೋದು, ಯಾವುದು ಕೂಡ ನಿಮಗೆ ಇಂಟರ್ಮೇಲೆ ನಡೀತಲ್ಲ. ಫಾರ್ಮ್ ನಂಬರ್ 3ಗೆಲ್ಲ ಕೆಲವರು ಪಾಪ 2-3 ವರ್ಷ ಆದರೂ ಸಮೇತ ಅರ್ಜಿ ಹಾಕಿ ಇವತ್ತರೂ ಅವ್ರಿಗೆ ಫಾರ್ಮ್ ನಂಬರ್ಗಳು ಸಿಗ್ತಾ ಇಲ್ಲ. ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತ ಬಿಟ್ಟು ಇವಾಗ ಅಂಗಡಿಗಳಿಗೆ ಲೈಸೆನ್ಸ್ಗೆ ದಂಡವನ್ನು ಹಾಕ್ತಾರೆ. ಆದರೆ ನಗರಸಭೆಗೆ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರೆ ಕನಿಷ್ಠ
ಮೂರು ತಿಂಗಳಾದ್ರು ಸಮೇತ ಇವರಿಗೆ ಲೈಸೆನ್ಸ್ ಕೊಡಲಿಕ್ಕೆ ಒಂದು ಆಗದಿರುವಂಥ ಪರಿಸ್ಥಿತಿ. ಎಲ್ಲದಕ್ಕೂ ಅವ್ರು ಬಂದು ಯಾರಿದ್ರೆ ಅವ್ರು ಬಂದು ಅವ್ರನ್ನ ಕಂಡ್ರೆ ಮಾತ್ರ ಅಲ್ಲಿ ವ್ಯವಸ್ಥೆಗಳಾಗ್ತದೆ, ಯಾರು ಅವ್ರು ನಾವು ಕಾಣೋದಿಲ್ಲ ಅವರಿಗೆ ಆ ವ್ಯವಸ್ಥೆಗಳು ಆಗೋದಿಲ್ಲ. ಬಹುಶಃ ಜನರಿಗೆಲ್ಲ ಅರ್ಥ ಆಗುತ್ತೆ ಅವ್ರು ಯಾವ ಕಾರಣಕ್ಕೆ ಅವ್ರನ್ನ ಕಾಣಬೇಕು ಅಂತ ಹೇಳೋದು ವಿಚಾರಗಳನ್ನ. ಹೀಗಾಗಿ ಮಡಿಕೇರಿ ನಗರಸಭೆ ಏನು ಭ್ರಷ್ಟಾಚಾರ ನಡೀತಿದೆ ಅದನ್ನು ನಿಲ್ಲಿಸುವ ವಿಚಾರದಲ್ಲಿ ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ಹೋರಾಟವನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ, ಮಾಡ್ತಾ ಇನ್ನು ಮುಂದೆ ಕೂಡ. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ವೀಕ್ಷಕ ಟಿಎಂ ಶಾಹಿದ್, ಪಕ್ಷದ ಮುಖಂಡರಾದ ಟಿಪಿ ರಮೇಶ್, ನೆರವಂಡ ಉಮೇಶ್, ಮುನೀರ್ ಅಹಮದ್, ವಿಪಿ ಶಶಿಧರ್, ರಮಾನಾಥ್ ರೈ, ತೆನಿರಮೈನ ಮತ್ತಿತರರು ಇದ್ದರು.